ಎರಿಕೆ ಆಗೋದನ್ನ ಕೇಳಿದ್ವಿ ನೋಡಿದ್ದೀವಿ. ಎರಿಕೆ ಅಂದ್ರೆ ಅಲ್ಪ ಸ್ವಲ್ಪ ಎರಿಕೆಗಳಲ್ಲ, 1,000 ಪಟ್ಟು 10,000 ಪಟ್ಟು ಆ ತರ ಎರಿಕೆಗಳು. ಮೋದಿ ಅವರ ಆಸ್ತಿ 84 ಲಕ್ಷ ರೂಪಾಯಿ ಇಳಿದಿದೆಯಂತೆ. 21ರಲ್ಲಿ 3.22 ಕೋಟಿ ಇದ್ದ ಅವರ ಆಸ್ತಿ ಈಗ 2.23ಕ್ಕೆ ಇಳಿದಿದೆ. ಇದು ಅವರೇ ಮಾಡಿರುವ ಆಸ್ತಿ ಘೋಷಣೆ ಅನ್ವಯ. March 31 ಅಂತ್ಯಗೊಂಡ ಅವಧಿಯಲ್ಲಿ ಅವರ ಕೈಯಲ್ಲಿ 35,250 ರೂಪಾಯಿ ನಗದು, 1.9 ಲಕ್ಷ ರೂಪಾಯಿ ಮೌಲ್ಯದ ಜೀವ ವಿಮೆ, 9.5 ಲಕ್ಷ ಮೌಲ್ಯದ ಅಂಚೆ ಕಚೇರಿಯ ರಾಷ್ಟ್ರೀಯ ಉಳಿತಾಯ ಪತ್ರ ಇದೆಲ್ಲ ಇದೆ. 1.73 ಲಕ್ಷ ರೂಪಾಯಿ ಬೆಲೆ ಬಾಳುವ 4 ಚಿನ್ನದ ಉಂಗುರ, ಉಳಿದಂತೆ ಬ್ಯಾಂಕ್ನ ಕೆಲವು ಠೇವಣಿಗಳನ್ನು ಹೊರತುಪಡಿಸಿದರೆ ಒಟ್ಟು ವ್ಯಾಲ್ಯೂ ಅಂದ್ರೆ ಮೌಲ್ಯ 2.23 ಕೋಟಿ. ಅವರ ಹತ್ರ ಶೇರ್ ಇರಬಹುದು ಅಥವಾ ಬಂಡವಾಳ ಹೂಡಿಕೆ ಆಧಾರವೆ ಅಥವಾ ಮ್ಯೂಚುವಲ್ ಫಂಡ್ಗಳು ಈ ತರದ ಯಾವುದೂ ಇಲ್ಲ, ವಾಹನನೂ ಇಲ್ಲ ಅಂತ ಅವರದೇ ಹೇಳಿಕೆಯಲ್ಲಿ. ಹ್ಞೂ ಸರ್, ಒಂದೊಂದ್ಸಲ ಗೆದ್ದ ತಕ್ಷಣ ಸೌರ ಪಟ್ಟೆಲ್ಲ ಜಾಸ್ತಿ ಆಗೋದು ಕೇಳಿದೀವಿ ನಾವು. ಅವ್ರವ್ರ ಇಷ್ಟ, ಬದುಕು ಹೇಗಿರಬೇಕು ಅನ್ನೋದನ್ನ ಅವ್ರವ್ರ ತೀರ್ಮಾನ ಮಾಡ್ತಾರೆ, ನಾನ್ ಹೆಂಗ್ ತೀರ್ಮಾನ ಮಾಡ್ಲಿ? ಅವ್ರ ಹೆಸರೇಳ್ಕೊಂಡು ಮೋದಿ ಅವರು ಅಂತಾರಲ್ಲ, ಅವರು ಸ್ವಲ್ಪ ನೋಡ್ಕೋಬೇಕಲ್ಲ. ಅದನ್ನ ಕರ್ನಾಟಕವೂ ಸೇರಿದಂತೆ ಮೋದಿ ಅವರ ಹೆಸರಲ್ಲಿ ಅಧಿಕಾರಕ್ಕೆ ಬಂದವರು, ಮೋದಿ ಅವರ ಹೆಸರನ್ನು ಕೇಳಿ ಅಧಿಕಾರ ಸರಿ ಮತವನ್ನ ನಮ್ಮಿಂದ ಪಡೆದವರು ಅಂದ್ರೆ ಜನರಿಂದ, ನಮ್ಮಿಂದ ಅಂದ್ರೆ ಜನರಿಂದ ಪಡೆದವರು, ನೀವೇನು ಮಾಡಿದ್ದೀರಿ ಅನ್ನೋದನ್ನ ನಿಮ್ ನಿಮ್ಮನ್ನ ನೀವು ಕೇಳ್ಕೊಳ್ಳಿ. 10%, 20%, 30%, 40%, ಹೇಗೆ ಹೇಸಿಗೆಯನ್ನ ತಿಂದಿದ್ದೀರಿ ಆತನ ಹೆಸರಿನಲ್ಲಿ ಓಟು ತಗೊಂಡು ನೀವುಗಳು ಅಯೋಗ್ಯರು ಅನ್ನೋದನ್ನ ನೀವು ಕೇಳ್ಕೊಳ್ಳಿ. ನನ್ನ ಅಯೋಗ್ಯತನ ಯಾವ ಲೆವೆಲ್ ಅಲ್ಲಿ ಇದೆ, ಆರೆಂಜ್ ರೆಡ್ ಯೆಲ್ಲೋ ಗ್ರೀನ್ ಯೆಲ್ಲೋ ಅಲರ್ಟ್ ಏನು ಅನ್ನೋದನ್ನ ನೀವೇ ನೋಡ್ಕೊಳ್ಳಿ. ಮತ್ತು ಜನ ನೋಡಿ, ಇದನ್ನ ಯಾರ ಹೆಸರಿಗೆ ಒಪ್ಪಿ ನೀವು ಮತವನ್ನ ಕೊಟ್ಟರೋ ಆ ಮತ ತೆಗೆದುಕೊಂಡವನು ಮಾಡಿರೋ ಹಲ್ಕಟ್ಟು ಕೆಲಸಗಳನ್ನ ಜನ ನೋಡಿ, ಬಿಡಬೇಡಿ. ಅಭಿವೃದ್ಧಿ ಏನ್ ಮಾಡಿದ್ದಾರೆ ಜನ ನೋಡಿ, ನೀವು ಹೀಗ್ ಮಾಡ್ತಿದ್ದಾರೆ, ಎಲ್ಲಾ ಪಕ್ಷಗಳು ಇದೆ, ಇದು ಹೀಗ್ ಮಾಡ್ತಿದ್ದಾರೆ ಇವರು. ಎಸ್,